ಮುಂದಿನ ಎಪಿಸೋಡ್ ನಲ್ಲಿ ನೀವು ನೋಡಿದ್ರಿ ಇನ್ನೇನೋ ಆ ದೊಡ್ಡ ರಾಕ್ಷಸಿ ವೀರ್ನ ಕತ್ತು ಕುಯ್ಯಬೇಕಾಗಿರುತ್ತೆ। ಅಷ್ಟರಲ್ಲಿ ಒಂದು ಹುಡುಗಿ ಅಲ್ಲಿಗೆ ಬರ್ತಾಳೆ। ಅವಳನ್ನ ನೋಡಿ ವೀರ್ ಆಶ್ಚರ್ಯಚಕಿತನಾಗ್ತಾನೆ। ಮುಂದಿನ ಕಥೆ ಈಗ ವೀರ್ ಆ ಹುಡುಗಿ ಕಡೆ ನೋಡಿ ಆಶ್ಚರ್ಯವಾಗಿ ಹೇಳ್ತಾನೆ, ನೀನು ಇಲ್ಲಿ ಸುಜುಕಾ, ಇಷ್ಟು ರಾತ್ರಿನಲ್ಲಿ ನೀನು ಇಲ್ಲಿಗೆ ಹೇಗೆ ಬಂದೆ? ಸುಜುಕಾನ? ಇಲ್ಲ ವೀರ್, ನಾನು ಇನ್ನೊಬ್ಬನೇ ಹೇಗೆ ಕಷ್ಟದಲ್ಲಿ ಬಿಟ್ಬಿಡ್ಲಿ ಹೇಳು? ಆದ್ರೆ ಇಷ್ಟು ರಾತ್ರಿನಲ್ಲಿ ಒಬ್ಳೆ ಹೇಗೆ ಬಂದೆ? ವೀರ್, ಇವರಿಬ್ರು ಮಾಟಗಾತಿರು ಕೂಡ ಅವರ ಮಾಯಾಶಕ್ತಿಯಿಂದ ಬೆಳಗಾಗೋದನ್ನ ತಡೆದು ಬಿಟ್ಟಿದ್ದಾರೆ। ಇದೊಂದು ಮಾಯಾ ಗುಹೆ, ಇಲ್ಲಿ ಬೆಳಗಾಗೋದಿಲ್ಲ। ಇದನ್ನ ಕೇಳಿ ಎಲ್ಲರೂ ಆಶ್ಚರ್ಯಕ್ಕೊಳಗಾಗ್ತಾರೆ। ಖುಷ್ಬು, ನಮಗೋಸ್ಕರ ಒಂದು ಹುಡುಗಿ ಕೂಡ ಬಂದಿದೆ। ಇವಳ ಮಾಂಸ ತಿನ್ನಕ್ಕೆ ಇನ್ನೂ ಮಜಾ ಇರುತ್ತೆ। ಈ ಹುಡುಗಿ ತಾನಾಗೆ ಇಲ್ಲಿಗೆ ನಡ್ಕೊಂಡು ಬಂದ್ಬಿಟ್ಟಿದ್ದಾಳೆ, ನಾ ಇವಳನ್ನು ಮೋಸ ಮಾಡಿ ಕರ್ಕೊಂಡ್ಬರೋ ಅವಕಾಶನೇ ಸಿಗ್ಲಿಲ್ಲ। ಸುಜುಕಾ ತನ್ನ ಕೈನಲ್ಲಿದ್ದ ಬೂದಿಯನ್ನ ಆ ಇಬ್ರು ರಾಕ್ಷಸಿಯರ ಮೇಲೆ ಊದ್ತಾಳೆ। ಆ ರಾಕ್ಷಸಿಯರು ಅಳ್ತಾ ಜೋರಾಗಿ ಕೂಗ್ತಾರೆ, ಸುಟ್ಟು ಸಾಯಿರಿ, ನನ್ ಮೈಯೆಲ್ಲ ಸುಡ್ತಾ ಇದೆ, ಆ ನನ್ಗೆ ಕಣ್ಣು ತೆಗಿಯಕ್ಕಾಗ್ತಾ ಇಲ್ಲ, ಇದೇನ್ ಮಾಡ್ದೆ ನೀನು, ಏನಾಯ್ತಿದು? ನನ್ನ ಕಣ್ಣು ತೆಗಿಯಕ್ಕಾಗ್ತಿಲ್ಲ, ಕಾಪಾಡಿ, ಯಾರು ಕಾಪಾಡಿ! ಮಾಂಸ ತಿನ್ನೋದ್ರಲ್ಲಿ ಮಜಾ ಬರುತ್ತಲ್ವಾ, ಈಗ ಅನುಭವಿಸಿ, ಒಂದ್ಸಲಿ ಈ ಕಣ್ಣು ತೆಗಿಯಕ್ ಬಿಡು, ಆಮೇಲೆ ನಿನ್ನನ್ ಖಂಡಿತ ಉಳಿಸೋದಿಲ್ಲ। ನೀವ್ ಕಣ್ಗಳ್ ತೆಗಿಯೋ ಅಷ್ಟ್ರಲ್ಲಿ ಎಲ್ಲಾನು ನಷ್ಟ ಆಗೋಗಿರುತ್ತೆ। ಆ ಇಬ್ರು ರಾಕ್ಷಸೀರು ಒದ್ದಾಡಿ ಒದ್ದಾಡಿ ಕೆಳಗ್ ಬೀಳ್ತಾರೆ, ಜ್ಞಾನ ತಪ್ಪುತ್ತೆ, ವೀರ್ಗೆ ಕಟ್ಟಿದ್ದ ಕಟ್ಟು ಕೂಡ ಬಿಚ್ಕೊಳತ್ತೆ। ಅವನು ಓಡ್ಕೊಂಡು ಸುಜುಕಾ ಹತ್ರ ಬರ್ತಾನೆ। ಸುಜುಕಾ, ಈ ರಾಕ್ಷಸಿಯರಿಬ್ರು ಯಾರು, ಮತ್ತೆ ಹಠಾತ್ ಆಗಿ ನೀನು ಹೇಗಿಲ್ಲಿಗೆ ಬಂದೆ? ವೀರ್, ಅದು ಸುಜುಕಾ ಇನ್ನೇನ್ ಹೇಳ್ಬೇಕು ಅಂತಿರ್ತಾಳೆ, ಅಷ್ಟ್ರೊಳಗೆ ಏನೋ ಒಂದು ಆಶ್ಚರ್ಯವಾಗಿರೋದಾಗತ್ತೆ। ಆ ಗುಹೆನೇ ಮಾಯ ಆಗತ್ತೆ, ಇದ್ದ ಕತ್ತಲು ಕರಗೋಗತ್ತೆ, ಸೂರ್ಯ ತನ್ನ ಬೆಳಕಿನಿಂದ ಇಡೀ ಕಾಡನ್ನೇ ಕಂಗೊಳಿಸ್ತಾ ಇದ್ದಾನೆ। ಸುಡುಗಾಡಿನ ರೀತಿ ಇದ್ದಂಥ ಕಾಡು ಇವಾಗ ಕಂಗೊಳಿಸ್ತಾ ಇದೆ। ಅಲ್ಲಿ ಕೈದಿಗಳಾಗಿದ್ದ ಎಲ್ಲ ಜನರು ಸಂತೋಷದಿಂದ ಕುಣಿತಾರೆ। ಸುಜುಕಾ, ಇಷ್ಟು ದೊಡ್ಡ ಪರಿವರ್ತನೆ ಹೇಗ್ ಮಾಡ್ದೆ ಇದನ್ನ ನೀನು? ನಾನೇನೂ ಮಾಡ್ಲಿಲ್ಲ, ಇದು ಋಷಿಗಳ ಆಶೀರ್ವಾದ। ಯಾವ ಋಷಿ, ಮತ್ತೆ ಅವ್ರ ಕೃಪೆ ಹೇಗೆ ಆಯ್ತು? ನಾನು ಕಾಡೊಳಗಡೆ ಗಿಡಮೂಲಿಕೆ ತಗೋಬೇಕು ಅಂತ ಬಂದಿದ್ದೆ, ಬಡವರಿಗೆ ಸಹಾಯ ಆಗ್ಲಿ ಅಂತ, ಅಲ್ಲಿ ನಂಗೊಬ್ರು ಋಷಿ ಸಿಕ್ಕಿದ್ರು। ಸುಜುಕಾ ತನ್ನ ಹಳ್ಳಿಯಲ್ಲಿ ಎಲ್ಲಾ ಜನರ ಆರೋಗ್ಯ ವಿಚಾರಿಸ್ತಿದ್ದಾಳೆ। ಅವಳು ಅನ್ಕೋತಾಳೆ, ನಾನು ಕಾಡಿಗೆ ಹೋಗಿ ಕೆಲವು ಔಷಧಿಗಳನ್ನ ತರಬೇಕು, ಒಂದು ಸ್ವಾಸ್ಥ್ಯ ಕೇಂದ್ರ ತೆಗಿಬೇಕು, ಇದರಿಂದ ಎಲ್ಲರೂ ಆರೋಗ್ಯ ಸರಿ ಹೋಗ್ಬೇಕು, ಹೀಗನ್ಕೊಂಡು ಸುಜುಕಾ ಕಾಡಿಗೆ ಬರ್ತಾಳೆ। ಸುಜುಕಾ ಕಾಡಿನಲ್ಲಿ ಗಿಡಮೂಲಿಕೆಗಳನ್ನ ಹುಡುಕ್ತಿರ್ತಾಳೆ, ಆಗ್ಲೇ ಅವಳಿಗೆ ಹಿಂದಿಂದ ಯಾರೋ ಋಷಿ ಕೂಗದ ಹಾಗೆ ಆಗತ್ತೆ। ಸುಜುಕಾ, ನೀ ಬರೋದ್ ಯಾಕೆ ಇಷ್ಟು ತಡ ಮಾಡ್ಬಿಟ್ಟೆ? ಈ ಕಾಡಿನಲ್ಲಿ ನನಗ್ ಗುರ್ತಿರೋರು ಯಾರು? ಹೌದು ಸುಜುಕಾ, ಆದ್ರೆ ಹೇಗೆ, ನಾ ಯಾಕಿಲ್ಲಿಗೆ ಬಂದೆ, ನಾ ಯಾಕಿಲ್ಲಿಗೆ ಬರೋದ್ ತಡ ಆಯ್ತು? ಇಬ್ರು ಅಕ್ಕ ತಂಗಿರು ನಿನ್ನ ವರ್ಷಗಳಿಂದ ಕಾಯ್ತಾ ಇದ್ದಾರೆ, ನೀನ್ ಈಗ್ಲೂ ತಡ ಮಾಡ್ದೆ ಅನ್ನೋದಾದ್ರೆ ಎಷ್ಟೋ ಜನ ಅಮಾಯಕರು ಸತ್ ಹೋಗ್ತಾರೆ। ಗುರುಗಳೇ, ನನಗೇನೂ ಅರ್ಥ ಆಗ್ತಿಲ್ಲ, ಎಷ್ಟೋ ವರ್ಷಗಳ ಹಿಂದೆ ಇಲ್ಲಿ ಕಾಡಿಗೆ ಸೇರಿದ ಹಾಗೆ ಒಂದು ಹಳ್ಳಿ ಇತ್ತು, ಅಲ್ಲಿ ಅಕ್ಕ ತಂಗಿರಿಬ್ರು ತಮ್ಮ ಕುಟುಂಬದ ಜೊತೆ ವಾಸ ಮಾಡ್ತಿದ್ರು। ಒಬ್ಬ ಋಷಿ ವರ್ಷಾನುಗಟ್ಲೆಯಿಂದ ಕಾಡಲ್ಲಿ ತಪಸ್ ಮಾಡ್ತಿದ್ದ। ಒಂದ್ಸತಿ ಆ ಹಳ್ಳಿ ಒಳಗಡೆ ಹೋಗ್ಬೇಕು ಅಂತ ಅವ್ರಿಗೆ ಇಚ್ಛೆ ಆಯ್ತು। ಆಮೇಲೆ ಅವರು ಹಳ್ಳಿಗೆ ಹೋದ್ರಾ? ಹೌದು, ಅವ್ರು ಹಳ್ಳಿ ಒಳಗಡೆ ಹೋದ್ರು, ಮತ್ತೆ ಇಬ್ರು ಅಕ್ಕ ತಂಗಿರು ಹೇಗೋ ತಪ್ಪಾಗಿ ಅವ್ರ ಕೈಯಲ್ಲಿ ಮಾಂಸದ ತುಂಡು ಕೊಟ್ಬಿಟ್ರು। ಆ ಋಷಿಯ ಧರ್ಮ ನಷ್ಟ ಆಗೋಯ್ತು। ಆಗ ಋಷಿ ಇಬ್ಬರು ಅಕ್ಕ ತಂಗಿರಿಗೆ ಜೀವನ ಪರ್ಯಂತ ಮಾಂಸ ತಿನ್ನೋ ಶಾಪ ಕೊಟ್ಬಿಟ್ಟ। ಆಮೇಲೆ ಏನಾಯ್ತು? ಆಮೇಲೆ ಮಾಂಸ ತಿಂದ್ರಾ? ಹೌದು, ಶಾಪದ ಕಾರಣದಿಂದ ಮೊದಲು ಅವರು ಪ್ರಾಣಿಗಳ ಮಾಂಸ ತಿಂದ್ರು, ಆಮೇಲೆ ಪ್ರಾಣಿಗಳು ಸಿಗದಿದ್ದಾಗ ಮನುಷ್ಯರ ಮಾಂಸ ತಿನ್ನಕ್ಕೆ ಶುರು ಮಾಡಿದ್ರು। ಹಳ್ಳಿ ಜನರೆಲ್ಲ ಅವರಿಬ್ರನ್ನು ಹಳ್ಳಿಯಿಂದ ಹೊರಹಾಕ್ಬಿಟ್ರು। ಈಗ ಅವರಿಬ್ರು ಎಲ್ಲಿ? ಈಗ ಅವರು ಇದೇ ಕಾಡಿನಲ್ಲಿದ್ದಾರೆ, ರಾಕ್ಷಸಿಯರಾಗೋಗಿದ್ದಾರೆ। ದಾರಿ ತಪ್ಪಿದ ಜನರನ್ನ ಎತ್ಕೊಂಡು ಹೋಗಿ ಕೈದಿಯಾಗಿಟ್ಟು ಅವರ ಮಾಂಸವನ್ನ ತಿಂತಾರೆ। ಅವರೆಲ್ಲರನ್ನೂ ಹೇಗ್ ಬಿಡಿಸೋದು? ನಾನು ನಿನಗೆ ಈ ವಿಭೂತಿಯನ್ನ ಕೊಡ್ತಾ ಇದ್ದೀನಿ, ನೀನು ಇದನ್ನ ಅವರಿಬ್ಬರ ಮೇಲೂ ಹಾಕಬೇಕು, ಆ ಜಾದು ಗುಹೆ ಹಾಳಾಗೋಗುತ್ತೆ, ಮತ್ತೆ ಅವರಿಬ್ರು ಸತ್ ಹೋಗ್ತಾರೆ। ಈ ಕೆಲಸಕ್ಕೆ ನನ್ನನ್ನೇ ಯಾಕೆ ಆಯ್ಕೆ ಮಾಡಿದ್ರಿ? ಸುಜುಕಾ, ನನಗೆ ನಿನ್ನ ಬಗ್ಗೆ ಪ್ರತಿಯೊಂದು ಗೊತ್ತು, ಇದು ರಹಸ್ಯವಾಗಿ ಇರಲಿ ಬಿಡು। ನಿನ್ನ ಸ್ನೇಹಿತ ವೀರ್ ಕೂಡ ಅಲ್ಲಿ ಸಿಕ್ಕಾಕೊಂಡಿದ್ದಾನೆ, ಬೇಗ ಹೋಗು। ವೀರ್, ಆಮೇಲೆ ನಾನು ಇಲ್ಲಿಗೆ ಬಂದೆ, ಈಗ ಇವ್ರು ಸತ್ ಹೋದ್ರಾ? ನೋಡೋಣ। ವೀರ್ ಮತ್ತೆ ಸುಜುಕಾ ಆ ಇಬ್ರು ರಾಕ್ಷಸಿಯರ ಹತ್ರ ಹೋಗಿ ನೋಡ್ತಾರೆ, ಇಬ್ರು ಸತ್ತಿರ್ತಾರೆ। ಎಲ್ರೂ ಸೇರಿ ಅವರ ಅಂತಿಮ ಸಂಸ್ಕಾರ ಮಾಡ್ತಾರೆ। ಎಲ್ಲರೂ ಸುಜುಕಾಗೆ ಧನ್ಯವಾದ ಹೇಳಿ ಅವರವರ ದಾರಿ ಹಿಡಿತಾರೆ। ವೀರ್ನ ತಂದೆ ತಾಯಿ ಕೂಡ ಸುಜುಕಾ ಜೊತೆ ಮಾತಾಡ್ತಾರೆ, ಧನ್ಯವಾದ ಹೇಳ್ತಾರೆ। ಸುಜುಕಾ, ಈಗ ನಾನು ನಿನ್ನನ್ನ ಇಲ್ಲಿ ಒಬ್ಳೆ ಬಿಡಕ್ಕಾಗಲ್ಲ, ನಡಿ ನಮ್ಮ ಜೊತೆಗೆ ಅರಮನೆಗೆ। ನಾನು ನಿನ್ನೊಬ್ಬನೇ ಎಲ್ಲೂ ಬಿಡಲ್ಲ, ನಾನು ಅರಮನೆಗೆ ಬರ್ತೀನಿ। ಇದು ಎಷ್ಟು ಸಂತೋಷದ ವಿಷಯ, ನಾವೆಲ್ಲ ಒಟ್ಟಿಗೆ ಇರ್ತಿದೀವಿ। ಎಲ್ಲರೂ ಅರಮನೆ ಕಡೆ ನಡೀತಾರೆ। ನನ್ನ ಶಕ್ತಿಯಿಂದ ಈಗಲೇ ಅರಮನೆಗೆ ಹೊರಟು ಹೋಗಬಹುದು, ಆದರೆ ಅಪ್ಪ ಅಮ್ಮನ ಮುಂದೆ ಆ ಪ್ರಯೋಗ ಹೇಗೆ ಮಾಡಲಿ? ಸುಜುಕಾಳ ವಿಚಾರಗಳನ್ನ ಹಾಗೆ ತಿಳ್ಕೊತಾ ಮಾತಾಡ್ತಾ ಒಂದೇ ದಿನದಲ್ಲಿ ಅರಮನೆನ ತಲುಪ್ತಾರೆ। ರಾಜ ರತನ್ ಸಿಂಗ್ ಇಲ್ದೆ ಅರಮನೆ ಪೂರ್ತಿ ಅಸ್ತವ್ಯಸ್ತ ಆಗೋಗಿದೆ। ವೀರ್ ಮತ್ತೆ ಸುಜುಕಾ ಅರಮನೆ ಆಚೆ ತೋಟ ಊರು ಎಲ್ಲಾನು ಸರಿ ಮಾಡಿಸ್ತಾರೆ, ಸುಂದರವಾಗಿಸ್ತಾರೆ। ವೀರ್ ಮತ್ತೆ ಸುಜುಕಾ ಅಲ್ಲೇ ತೋಟದಲ್ಲಿ ಕೆಲಸ ಮಾಡ್ತಿರ್ತಾರೆ। ಇವರನ್ನೇ ಹುಡುಕ್ತಾ ರಾಣಿ ರೂಪವತಿ ಕೂಡ ಅಲ್ಲಿಗೆ ಬರ್ತಾಳೆ। ನೀವಿಬ್ರು ಎಷ್ಟೊತ್ತಿಂದ ಕೆಲಸ ಮಾಡ್ತಾ ಇದ್ದೀರಾ, ಬನ್ನಿ ಊಟ ಮಾಡಿ। ಹೌದಮ್ಮ, ಬರ್ತಾ ಇದ್ದೀವಿ। ಇಲ್ಲ, ನೀವಿಬ್ರು ಈಗ್ಲೇ ನನ್ ಜೊತೆ ಬರ್ಬೇಕು। ಏನಾಯ್ತು ಅಮ್ಮ, ಎಲ್ಲ ಸರಿಗಿದೆ ತಾನೆ? ಹಾ, ಎಲ್ಲ ಸರಿಯಾಗಿದೆ। ನೀನ್ ಚಿಕ್ಕವನಾಗಿದ್ದಾಗ ಒಬ್ರು ಪಂಡಿತರಿದ್ರಲ್ಲ, ನೆನ್ಪಿದ್ಯಾ? ನನ್ನ ಭವಿಷ್ಯ ಹೇಳಿದ್ರಲ್ಲ ಅವರು? ಹೌದಪ್ಪ, ಅವನೇ। ನಾನು ಅವ್ರನ್ನ ನೋಡ್ಬೇಕು ಅಂತ ಕಾಯ್ತಾ ಇದ್ದೆ। ನೀನ್ ಕಾಯೋದು ಇನ್ ಮುಗೀತು, ಪಂಡಿತರೇ ಸ್ವಯಂ ಇಲ್ಲಿಗೆ ಬಂದಿದ್ದಾರೆ, ನಡೀರಿ ಬೇಗ। ವೀರ್ ಮತ್ತೆ ಸುಜುಕಾ ಇಬ್ರು ತಾಯಿ ಜೊತೆ ಹೋಗ್ತಾರೆ। ಅಲ್ಲಿ ಪಂಡಿತರು ವೀರ್ನ ಬಗ್ಗೆ ಅವರ ತಂದೆ ಜೊತೆ ಮಾತಾಡ್ತಿರ್ತಾರೆ। ವೀರ್ ಆ ಪಂಡಿತರ ಚರಣ ಸ್ಪರ್ಶ ಮಾಡಿ ನಮಸ್ಕರಿಸ್ತಾನೆ। ವೀರ್, ನನಗನ್ಸುತ್ತೆ ಈಗ ನೀನು ನಿನ್ನ ಎಲ್ಲ ಸಂಕಟಗಳನ್ನ ಎದುರಿಸಿ ಆಗೋಗಿದೆ ಅಂತ। ಈಗ ನೀನು ಹೊರಗಡೆ ಹೋಗೋ ಯಾತ್ರೆಯೆಲ್ಲ ಮುಗಿದಿದೆ, ಈಗ ನೀನು ರಾಜಸಿಂಹಾಸನವನ್ನ ನೋಡ್ಕೋಬೇಕು। ಕ್ಷಮಿಸಿ ಪಂಡಿತರೆ, ಆದರೆ ನಾನಿನ್ನೂ ಅಷ್ಟು ಯೋಗ್ಯ ಆಗಿಲ್ಲ। ವೀರ್, ಈ ನಿರ್ಣಯವನ್ನ ನಾನು ಮತ್ತೆ ಪಂಡಿತರು ಸೇರಿ ತಗೊಂಡಿರೋದು। ಅಪ್ಪ, ನಾನು ನಿಮ್ಮ ಆದೇಶನ ಕಡೆಗಣಿಸೋದಿಲ್ಲ, ರಾಜತಿಲಕದ ತಯಾರಿಗಳನ್ನ ಶುರು ಮಾಡ್ಕೊಳ್ಳಿ ಹಾಗಾದ್ರೆ। ವೀರ್ ಮುಗುಳ್ನಗ್ತಾನೆ। ಪಂಡಿತರು ಒಳ್ಳೆಯ ಮುಹೂರ್ತನ ನೋಡಿ ದಿನ ನಿರ್ಧರಿಸ್ತಾರೆ। ರಾಜ ರತನ್ ಸಿಂಗ್ ಮತ್ತೆ ರಾಣಿ ರೂಪವತಿ ಸಂಪೂರ್ಣ ಸಂತೋಷದಿಂದ ರಾಜತಿಲಕಕ್ಕೆ ತಯಾರಿ ನಡೆಸ್ತಾರೆ, ಅರಮನೆಯನ್ನ ಸಿಂಗರಿಸ್ತಾರೆ, ಎಲ್ಲಾ ತಯಾರಿನೂ ನಡೆದು ಹೋಗುತ್ತೆ। ರಾಜತಿಲಕದ ದಿನ ಕೂಡ ಬಂದೇ ಬಿಡತ್ತೆ। ಎಷ್ಟೋ ವರ್ಷಗಳಿಂದ ಇದಕ್ಕೋಸ್ಕರ ಕಾಯ್ತಿದ್ದೆ, ಇವತ್ತು ಒಬ್ಬ ಸಾಹಸಿ ರಾಜಕುಮಾರನ ರಾಜತಿಲಕ ಆಗ್ತಾ ಇದೆ, ಮುಂದೆ ಇವನು ಆದರ್ಶ ರಾಜ ಆಗ್ತಾನೆ। ವಾಸೆಪುರ್ನ ಪ್ರಜೆಗಳು ತುಂಬಾ ಸಂತೋಷ ಪಡ್ತಾರೆ। ಪಂಡಿತರು ರಾಜತಿಲಕದ ಮುಂಚೆ ಹೋಮ ನಡೆಸ್ತಾರೆ, ಎಲ್ಲರೂ ಪೂಜೆ ಮಾಡ್ತಾರೆ, ವೀರ್ನ ಸಿಂಹಾಸನದ ಮೇಲೆ ಕೂಡಿಸ್ತಾರೆ। ವೀರ್ನ ತಂದೆ ತಾಯಿ, ಮುಂದೆ ಬನ್ನಿ, ಮುಂದೆ ಬಂದು ಇವನಿಗೆ ರಾಜತಿಲಕ ಮಾಡಿ, ರಾಜಕುಮಾರ ವೀರನ್ನ ಸಾಮ್ರಾಟ್ ವೀರ ಅಂತ ಕೇಳೋದಕ್ಕೆ ಎಲ್ಲರ ಕಿವಿಯೂ ಕಾತರದಲ್ವೇ? ವೀರ್ನ ತಂದೆ ತಾಯಿ ಮುಂದಾಗ್ತಾರೆ, ಎಲ್ಲರೂ ಸಂತೋಷದಿಂದ ಕುಣಿತಿದ್ದಾರೆ, ಪಂಡಿತರು ಮಂತ್ರ ಪಠನ ಮಾಡ್ತಾ ಇದ್ದಾರೆ, ರಾಣಿ ರೂಪವತಿ ಮತ್ತೆ ರಾಜ ರತನ್ ಸಿಂಗ್ ತಿಲಕ ಹಚ್ಚೋದಕ್ಕೆ ಇನ್ನೇನು ಕೈ ಮುಂದ್ ಮಾಡ್ತಾರೆ, ಆಗ್ಲೇ ಅಲ್ಲಿ ಕಾವಿ ಬಟ್ಟೆ ಉಟ್ಟ ಕೈನಲ್ಲಿ ಕಮಂಡಲ ಹಿಡ್ಕೊಂಡಿದ್ದ ಒಬ್ಬ ಸಾಧು ಅಲ್ಲಿಗೆ ಬರ್ತಾನೆ। ತಾಳಿ, ಈ ರಾಜ ತಿಲಕ ನಡೆಯೋ ಹಾಗಿಲ್ಲ। ಎಲ್ರೂ ಆಶ್ಚರ್ಯದಿಂದ ಸಾಧು ಕಡೆಗೆ ತಿರುಗಿ ನೋಡ್ತಾರೆ। ಪ್ರಭು, ರಾಜತಿಲಕದ ಶುಭ ಮುಹೂರ್ತ ಮೀರು ಹೋಗ್ತಾ ಇದೆ, ನಿಮ್ಮ ಸಮಸ್ಯೆನ ಆಮೇಲೆ ಹೇಳಿ, ಕೃಪೆ ಮಾಡಿ ಈಗ ಸ್ವಲ್ಪ ಶಾಂತವಾಗಿರಿ, ಈ ರಾಜತಿಲಕ ಆದ್ರೆ ಅನರ್ಥ ಆಗೋಗುತ್ತೆ। ಇದನ್ನ ಕೇಳಿ ಎಲ್ಲರೂ ದಂಗಾಗ್ತಾರೆ। ಇದನ್ನ ಕೇಳಿ ರಾಣಿ ರೂಪವತಿ ಕೈಯಿಂದ ಆ ತಿಲಕದ ತಟ್ಟೆ ಕೆಳಗೆ ಬಿದ್ಬಿಡುತ್ತೆ, ಮೂರ್ಛೆ ಹೋಗ್ತಾಳೆ। ಕಥೆ ಇನ್ನೂ ಮುಂದುವರಿಯುತ್ತೆ। ಗೆಳೆಯರೇ, ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವು ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ। ಮುಂದಿನ ಎಪಿಸೋಡ್ಸ್ನ ನೋಡ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಪಾಪಾ ಟಿವಿನ। ಆಮೇಲೆ ಇದ್ರ ಜೊತೆ ಬೆಲ್ ಐಕನ್ನ ಒತ್ತೋದನ್ನ ಮರಿಬೇಡಿ।